ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ಇವಾಗ ನ್ಯೂಜಿಲೆಂಡ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಒಂದು ಅದ್ಭುತವಾದ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೆ ಸೋತ ನಂತರ ರಶೀದ್ ಖಾನ್ ಅವರು ಭಾರತ ಬಗ್ಗೆ ಹಾಗೆ ನ್ಯೂಜಿಲೆಂಡ್ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ ಮೊದಲ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ 50 ಓವರ್ನಲ್ಲಿ 288 ರನ್ ಮಾಡ್ತಾರೆ. 6 ವಿಕೆಟ್ ಕಳೆದುಕೊಂಡು ಇಲ್ಲಿ ಕಾನ್ವೆ 20 ರನ್ ಮಾಡ್ತಾರೆ. ವಿಲ್ ಯಂಗ್ ಅವರು 54 ರನ್ ಮಾಡ್ತಾರೆ. ರಾಂಚಿ ರವೀಂದ್ರ 32 ರನ್ ಮಾಡ್ತಾರೆ. ಹಾಗೆ ಮಿಚ್ಚೆಲ್ 1 ರನ್ ಔಟ್ ಆಗ್ತಾರೆ. ಹಾಗೆಯೇ ಲಾಸ್ಟಮ್ 68 ರನ್ ಮಾಡ್ತಾರೆ. ಫಿಲಿಪ್ಸ್ ಅವರು 71 ರನ್ ಮಾಡ್ತಾರೆ. ಕೊನೆಯಲ್ಲಿ ಮಾರ್ಕ್ ಚಾಪ್ಮನ್ ಅವರು 25 ರನ್ ಮಾಡ್ತಾರೆ. ಇವರು ನ್ಯೂಜಿಲೆಂಡ್ ತಂಡಕ್ಕೆ ಸಹಾಯಕರಾಗ್ತಾರೆ. 288 ರನ್ಗೆ ಒಂದು ಹೋಗುವ ಸಂದರ್ಭ ಬರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇದನ್ನು ಗುರಿ ಬೆನ್ನತ್ತಿದೆ ಅಫ್ಘಾನಿಸ್ತಾನ್ ತಂಡದವರು. ಏನು ಅಂದರೆ 149 ರನ್ಗಳಿಂದ ಸೋಲು ಅನುಭವಿಸ್ತಾರೆ. ಕೇವಲ ಅಂದರೆ 34.4 ಓವರ್ನಲ್ಲಿ 139 ರನ್ಗೆ ಆಲ್ ಔಟ್ ಆಗ್ತಾರೆ. ಇಲ್ಲಿ ಗುರುಬಾಸ್ ಅವರು ಏನು ಕೆಲಸ ಮಾಡಲು 11 ರನ್ ಮಾಡ್ತಾರೆ. ಜರ್ದಾನ್ ಅವರು 14 ರನ್ ಮಾಡಿ ಔಟ್ ಆಗ್ತಾರೆ. ರಹಮತ್ ಶಾ 36 ರನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಶಾಹಿದ್ ಅವರು 8 ರನ್ ಮಾಡಿ ಔಟ್ ಆಗ್ತಾರೆ. ಹಾಗೆಯೇ ಇಲ್ಲಿ ಅಜ್ಮತ್ತುಲ್ಲಾ ಅವರು ಕೂಡ 27 ರನ್ ಮಾಡಿ ಔಟ್ ಆಗ್ತಾರೆ. ಅಲಿ ಖಲಿ ಅವರು ಕೂಡ 19 ರನ್ ಮಾಡ್ತಾರೆ. ಕೊನೆಯಲ್ಲಿ ಯಾರು ಎಷ್ಟು ರನ್ನು ಮಾಡೋಕ್ಕೆ ಪರದಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಈ ನ್ಯೂಜಿಲೆಂಡ್ ಕಡೆಯಿಂದ ಸೂಪರ್ ಆಗಿ ಇಲ್ಲಿ ಸ್ಯಾಟ್ನವ್ರು 3 ವಿಕೆಟು, ಲಕ್ಕಿ ಫರ್ಗುಸನ್ 3 ವಿಕೆಟು, ಹಾಗೆಯೇ ಟ್ರೆಂಟ್ ಬೋಲ್ಟ್ 2 ವಿಕೆಟು, ಮ್ಯಾರ್ಕ್ ಹೆನ್ರಿ ಅವರು ಕೂಡ 1 ವಿಕೆಟ್ ತೆಗಿದ್ದಾರೆ. ರಾಂಚಿ ರವೀಂದ್ರ ಕೂಡ 1 ವಿಕೆಟ್ ತೆಗಿದ್ದಾರೆ. ಈ ರೀತಿಯಾಗಿ ಬೌಲಿಂಗ್ ಮಾಡಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದರಿಂದ ನ್ಯೂಜಿಲೆಂಡ್ ತಂಡದವರು ಸೋಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇದನ್ನೆಲ್ಲ ಕಂಡು ರಶೀದ್ ಖಾನ್ ಅವರು ಏನು ಹೇಳ್ತಾರೆ ಅಂದರೆ ಭಾರತ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಏನೇನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ತಾವು ಮಾಡಿದಂಥ ತಪ್ಪಿಗೆ ನಾವು ಸೋತೀವಿ ಅಂತ ಕೂಡ ಹೇಳ್ತಾಯಿದ್ದಾರೆ. ಇಲ್ಲಿ ಯಾಕಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡಬೇಕಾಗಿತ್ತು. ಒಂದು ಸಂದರ್ಭದಲ್ಲಿ ನಾವು ಒಳ್ಳೆ ರೀತಿಯಾಗಿ ನ್ಯೂಜಿಲೆಂಡ್ ವಿರುದ್ಧ ಬೌಲಿಂಗ್ ಬಂದಿತ್ತು, ಒಂದು 4 ವಿಕೆಟ್ ಹೋಗಿದ್ದು ಬೇಗ. ಆವಾಗ ನಮ್ಮ ತಂಡದವರು ಒಂದು ಅವ್ರ ಮೇಲೆ ಏನು ಪ್ರಭಾವ ಬೀರಲ್ಲ. ಇಲ್ಲಿ ಫಿಲಿಪ್ಸ್ ಮತ್ತು ಲ್ಯಾಥಮ್ ಅವರುಗಳು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಅದರಿಂದ ನಾವು ಇವತ್ತು ಸೋತೀವಿ. ನಮ್ಮ ಸೋಲಿಗೆ ಪ್ರಮುಖ ಕಾರಣ ಅಂದರೆ ನಮ್ಮ ಬಾಲರ್ಗಳು ಮೇನ್ ಕಾರಣರಾಗ್ತಾರೆ. ಯಾಕಂದರೆ ಬೇಗ ವಿಕೆಟ್ ತೆಗೆದಿಲ್ಲ ಅವ್ರದ್ದು, ಅದಕ್ಕಾಗಿ ನಾವು ಸೋತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬ್ಯಾಟಿಂಗ್ ವಿಭಾಗದಲ್ಲಿ ಅದೇ ಕೂಡ ರೀತಿಯಾಗಿ ಸಖತ್ತಾಗಿ ಏನು ಆಡಲಿಲ್ಲ. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಎಲ್ಲರೂ ಮುಗ್ಗರಿಸಿದ್ರು, ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ, ನ್ಯೂಜಿಲೆಂಡ್ ಕಡೆಯಿಂದ ಫೀಲ್ಡಿಂಗ್ ಸಖತ್ತಾಗಿ ಮತ್ತು ಕ್ಯಾಚಸ್ಗಳಾಗಲಿ ಎಲ್ಲ ಕಡೆಯಿಂದ ಫೀಲ್ಡಿಂಗ್ ಬಂದಿದ್ದಾರೆ, ನಾವು ಸೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಭಾರತ ಬಗ್ಗೆ ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾರತ ತಂಡ ಅದ್ಭುತವಾದಂಥ ತಂಡ. ನ್ಯೂಜಿಲೆಂಡ್ದವರಿಗೆ ಇವಾಗ ಕ್ವಶನ್ ಮಾರ್ಕ್ ಹಾಕ್ತೀವಿ. ಯಾಕಂದರೆ ಇವಾಗ ಭಾರತ ತಂಡವನ್ನು ಸೋಲಿಸಿ ತೋರಿಸ್ರಿ, ಯಾಕಂದರೆ ನೀವು ಎಲ್ಲರನ್ನು ಸೋಲಿಸ್ತಾ ಇದ್ದೀರಿ, ಇವಾಗ ಭಾರತ ತಂಡ ಸೋಲಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಭಾರತ ತಂಡ ಮೊದಲ ಬಾಂಗ್ಲಾದೇಶ ಆದ ನಂತರ ನೆಕ್ಸ್ಟ್ ನ್ಯೂಜಿಲೆಂಡ್ ಜೊತೆನೇ ಆಡ್ತಾ ಇದೆ ನಮ್ಮ ಭಾರತ ತಂಡ. ನೋಡೋಣ ನ್ಯೂಜಿಲೆಂಡ್ ಜೊತೆ ಆಡ್ತಾ ಇರೋದು ಯಾವ ರೀತಿಯಾಗಿ ಆಡ್ತಾರೆ ಎಂಬುದು ಕಾದು ನೋಡೋಣ. ಈಗಾಗಲೇ ಹೇಳಿದೆ ಯಾರಂದರೆ ರಶೀದ್ ಖಾನ್ ಹೇಳಿದ ಪ್ರಕಾರ, ನೀವು ನಮ್ಮ ಜೊತೆ ಗೆದ್ದ ಹಾಗೆ ಭಾರತ ಜೊತೆ ಗೆದ್ದು ತೋರಿಸ್ರಿ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ನೀವು ರಶೀದ್ ಖಾನ್ ಬಗ್ಗೆ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಅಲ್ಲಿವರೆಗೂ ಆರಾಮಾಗಿರ್ರಿ.